ಮಾದನಲ್ಲ ಪಾಡ್ ಇವತ್ತೇ ಜೈಲಿನಿಂದ ಬಿಡುಗಡೆಯಾಗುವಂತಹ ಸಾಧ್ಯತೆಗಳಿದೆ. ಒಂದು ಸಣ್ಣ ಪ್ರಾಸೆಸ್ ಇರುತ್ತೆ, ಹೈಕೋರ್ಟ್ನಿಂದ ಪಡೆದಂತಹ ಜಾಮೀನು ಆದೇಶವನ್ನು ತೆಗೆದುಕೊಂಡು ಹೋಗಿ ಅಧೀನ ನ್ಯಾಯಾಲಯದ ಎದುರಿಗೆ ಹಾಜರುಪಡಿಸಬೇಕು. ಅಧೀನ ನ್ಯಾಯಾಲಯ ರಿಲೀಸ್ ಆರ್ಡರ್ ಕೊಡುತ್ತೆ, ಆ ರಿಲೀಸ್ ಆರ್ಡರ್ ಅನ್ನ ತೆಗೆದುಕೊಂಡು ಹೋಗಿ ಜೈಲಿಗೆ ಕೊಡಬೇಕು. ಇಷ್ಟು ಪ್ರಾಸೆಸ್ ಇರುತ್ತೆ. ಈ ಪ್ರಾಸೆಸ್ಗಳನ್ನ ಸಂಜೆಯ ಒಳಗಡೆ ಪೂರ್ತಿ ಮಾಡಿದ್ರೆ ಇವತ್ತೇ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಮೊಹಮ್ಮದ್ ನಲ್ಪಾಡ್ ಹೈಕೋರ್ಟ್ನ ಆದೇಶದ ಪ್ರತಿಯನ್ನ ಅಧೀನ ನ್ಯಾಯಾಲಯಕ್ಕೆ ಕೊಡಬೇಕು. ಅಲ್ಲಿ 2 ಲಕ್ಷ ರೂಪಾಯಿಯ ಬಾಂಡ್ ಮತ್ತು ಇಬ್ಬರ ಶ್ಯೂರಿಟಿಯನ್ನ ಕೊಡಬೇಕು. ಆ ನಂತರ ರಿಲೀಸ್ ಆರ್ಡರ್ ತೆಗೆದುಕೊಂಡು ಹೋಗಿ ಜೈಲಿಗೆ ಕೊಟ್ರೆ ಜೈಲಿನ ಅಧಿಕಾರಿಗಳು ಮೊಹಮ್ಮದ್ ನಲ್ಪಾಡ್ನನ್ನ ಬಿಟ್ಟು ಕಳಿಸ್ತಾರೆ. 6 ಗಂಟೆಯ ಒಳಗಡೆ, ಸಂಜೆ 6 ಗಂಟೆಯ ಒಳಗಡೆ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆದರೆ ಇವತ್ತೇ ಮೊಹಮ್ಮದ್ ನಲ್ಪಾಡ್ ಹೊರಗಡೆ ಬರ್ತಾನೆ. ರಂಜಾನ್ ಹಬ್ಬವನ್ನ ಮೊಹಮ್ಮದ್ ನಲ್ಪಾಡ್ ಮನೆಯಲ್ಲಿ ಆಚರಿಸಿಕೊಳ್ತಾನ, ಜೈಲ್ನಲ್ಲೇ ಆಚರಿಸ್ತಾನ ಅನ್ನುವಂಥದ್ದು ಕುತೂಹಲ. ನಾಳೆ ರಂಜಾನ್ನ ಅಂತಿಮ ದಿನ, ತನ್ನ ಕುಟುಂಬಸ್ಥರ ಜೊತೆ ರಂಜಾನ್ ಆಚರಿಸ್ತಾನ ಅಥವಾ ಸಹಕೈದಿಗಳ ಜೊತೆಗೆ ರಂಜಾನ್ ಆಚರಿಸ್ತಾನ ಮೊಹಮ್ಮದ್ ನಲ್ಪಾಡ್? ಒಂದು ಪ್ರಾಸೆಸ್ ಇರುತ್ತೆ, ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ ನಂತರ ಹೈಕೋರ್ಟ್ನ ಆದೇಶದ ಪ್ರತಿಯನ್ನ ತೆಗೆದುಕೊಂಡು ಅಧೀನ ನ್ಯಾಯಾಲಯಕ್ಕೆ ಹೋಗಬೇಕು. ಹೈಕೋರ್ಟ್ ಯಾವ್ಯಾವ ಷರತ್ತುಗಳನ್ನ ವಿಧಿಸಿದೆಯೋ ಆ ಷರತ್ತುಗಳನ್ನ ಅಧೀನ ನ್ಯಾಯಾಲಯದಲ್ಲಿ ಪೂರೈಸಬೇಕು. ಈ ಪ್ರಕರಣದಲ್ಲಿ 2 ಲಕ್ಷ ರೂಪಾಯಿಯ ಬಾಂಡ್ ಅನ್ನ ಭದ್ರತೆಯಾಗಿಡಬೇಕು ಅಂತ ಹೈಕೋರ್ಟ್ ಹೇಳಿದೆ. ಆ ಭದ್ರತೆಯನ್ನ ಅಧೀನ ನ್ಯಾಯಾಲಯದಲ್ಲಿ ಇಡಬೇಕು, 2 ಸಾಕ್ಷಿಗಳನ್ನ ಕೊಡಬೇಕು. ಆ ನಂತರ ಅಧೀನ ನ್ಯಾಯಾಲಯ ಬಿಡುಗಡೆ ಆದೇಶವನ್ನ ಕೊಡುತ್ತೆ. ಆ ಬಿಡುಗಡೆ ಆದೇಶವನ್ನ ತೆಗೆದುಕೊಂಡು ಪರಪ್ಪನ ಅಗ್ರಹಾರದಲ್ಲಿರುವ ಸೆಂಟ್ರಲ್ ಜೈಲಿಗೆ ಹೋಗಿ ಅಧಿಕಾರಿಗಳಿಗೆ ಕೊಟ್ರೆ ಅವರು ಮೊಹಮ್ಮದ್ ನಲ್ಪಾಡ್ ನನ್ನ ಬಿಟ್ಟು ಕಳಿಸ್ತಾರೆ. ಸಂಜೆ 6 ಗಂಟೆಯ ಒಳಗಡೆ ಇಷ್ಟೆಲ್ಲ ಮಾಡೋದ್ರಲ್ಲಿ ಮೊಹಮ್ಮದ್ ನಲ್ಪಾಡ್ ಪರ ವಕೀಲರು ಯಶಸ್ವಿಯಾದ್ರೆ ನಾಳೆ ಮೊಹಮ್ಮದ್ ನಲ್ಪಾಡ್ ರಂಜಾನ್ ಅನ್ನ ಕುಟುಂಬದ ಸದಸ್ಯರ ಜೊತೆ ಆಚರಿಸ್ತಾನೆ, ಇಲ್ಲದೇ ಇದ್ರೆ ಸಹಕೈದಿಗಳ ಜೊತೆ ರಂಜಾನ್. ನಮ್ಮ ಕೋರ್ಟ್ ರಿಪೋರ್ಟರ್ ರಮೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಹೈಕೋರ್ಟ್ ಎದುರುಗಡೆಯಿಂದ. ರಮೇಶ್ ಕೋರ್ಟ್ ಹಾಲ್ ಒಳಗಡೆ ಇದ್ರು. ಎಸ್ ರಮೇಶ್, ಏನಾಯ್ತು ಕೋರ್ಟ್ ಹಾಲ್ನಲ್ಲಿ? ಅಜಿತ್, ಏನು ನ್ಯಾಯಾಲಯ ಆರಂಭ ಆಗ್ತಿದ್ದಂತಲೇ ಮೊದಲನೇ ಕೇಸನ್ನು ಇದನ್ನು ತೆಗೆದುಕೊಂಡಂತ ನ್ಯಾಯಾಧೀಶರು ಕೇವಲ ಒಂದು ಲೈನ್ ಆಪರೇಟಿವ್ ಪೋರ್ಷನ್ ಮಾತ್ರ ಓದಲಾಯಿತು. ಅದು ಬೇಲ್ ಪಿಟಿಷನ್ ಇಸ್ ಅಲೋಡ್ ವಿತ್ ಸಮ್ ಕಂಡೀಷನ್ಸ್ ಅನ್ನುವಂಥದ್ದು. ಆ ಕಂಡೀಷನ್ಸ್ ಏನಂದ್ರೆ 2 ಶ್ಯೂರಿಟಿಗಳು ಮತ್ತೆ 2 ಲಕ್ಷ ಬಾಂಡ್ ಜೊತೆಗೆ ಯಾವ ಡೋಂಟ್ ಡೂ ದ ಅಫೆನ್ಸ್ ಅಗೇನ್ ದ ಸೇಮ್ ಅಫೆನ್ಸಸ್ ಅಂದ್ರೆ ಇದೇ ರೀತಿಯಾದಂತಹ ಅಪರಾಧಗಳು ಮತ್ತೆ ತೊಡಗಬಾರದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತಹದ್ದು. ಜೊತೆಗೆ ಕೋರ್ಟ್ ಅದೇ ಅನುಮತಿ ಇಲ್ಲದೆ ಕೋರ್ಟ್ ಜೂರಿಸಿಕ್ಷನ್ ಬಿಟ್ಟು ಹೋಗಬಾರದು ಅನ್ನುವಂಥದ್ದು. ಕೋರ್ಟ್ ಜೂರಿಸಿಕ್ಷನ್ ಅಂದ್ರೆ ಅದು ಬೆಂಗಳೂರು ನಗರವನ್ನ ಬಿಟ್ಟು ಹೋಗಬಾರದು ಅನ್ನುವಂತ ಒಂದಷ್ಟು ಕೆಲವು ಕಂಡೀಷನ್ಸ್ ಗಳನ್ನ ಹಾಕಿ ಜಾಮೀನು ಆದೇಶವನ್ನ ನೀಡಿರುವಂತಹದ್ದು. ಅದರಲ್ಲಿ ಪ್ರಮುಖವಾಗಿ ಸಾಕ್ಷಿಗಳ ಮೇಲೆ ಸಾಕ್ಷಿಗಳ ನಾಶ ಮಾಡಬಾರದು, ಜೊತೆಗೆ ಸಾಕ್ಷಿಗಳಿಗೆ ಯಾವ್ದು ರೀತಿ ಆದಂತಹ ಪ್ರಭಾವ ಬೀರುವಂತದ್ದಾಗ್ಲಿ ಯಾವುದನ್ನು ಕೂಡ ಮಾಡಬಾರದು ಅನ್ನುವಂತಹ ಒಂದಷ್ಟು ಕಂಡೀಷನ್ಸ್ ಗಳನ್ನ ವಿಧಿಸಿ ಈಗೇನು ನ್ಯಾಯಾಲಯ ಆದೇಶವನ್ನ ಮಾಡಿರುವಂತಹದ್ದು. ಅಂದ್ರೆ ಏನು ನಿನ್ನೆ ಒಂದು ವಾದ ಮತ್ತು ಪ್ರತಿವಾದವನ್ನು ಆದೇಶಿಸಿದ ನ್ಯಾಯಾಲಯ, ಅಲ್ಲಿ ಪ್ರಮುಖವಾಗಿ ನಲ್ಪಾಡಿಗೆ ಯಾವ ಕಾರಣಕ್ಕೆ ಬೇಲೆನ ಕೊಡಬೇಕು ಅನ್ನುವಂಥದ್ದನ್ನ ಹಿರಿಯ ವಕೀಲರಾದ ಬಿವಿ ಆಚಾರ್ಯ ಅವರು ಕೋರ್ಟ್ ಗಮನಕ್ಕೆ ತಂದಿದ್ರು. ಇದು ಕೇವಲ ಒಂದು ಮಾತಿನ ವಾಗ್ವಾದದಲ್ಲಿ ನಡೆದಂತಹ ಒಂದು ಘಟನೆ ಆಗಿರುವಂತದ್ದು, ಉದ್ದೇಶಪೂರ್ವಕ ಘಟನೆ ಆಗಿರಲಿಲ್ಲ. ಜೊತೆಗೆ ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಆಗಿರುವಂತದ್ದು ತನಿಖೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ. ಈ ಹಂತದಲ್ಲಿ ನ್ಯಾಯಾಲಯ ಜಾಮೀನನ್ನು ಕೊಟ್ಟರೆ ನಾವು ಯಾವ್ದು ರೀತಿಯಂತ ಷರತ್ತುಗಳನ್ನ ವಿಧಿಸಿದ್ರು ಕೂಡ ನಾವು ಅದನ್ನ ಫಾಲೋ ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಅನ್ನುವಂತ ಒಂದಷ್ಟು ಮನವರಿಕೆಯನ್ನ ಮಾಡಿದ್ರು. ಜೊತೆಗೆ CCTV ಕೂಡ ಒಂದು ಪ್ರಮುಖವಾದ ಸಾಕ್ಷಿಗಳಾಗಿರುವಂತದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತೊಂದರೆ ಮಾಡೋದಿಲ್ಲ. ಜೊತೆಗೆ ಸಾಕ್ಷಿಗಳೇನಿದ್ದಾರೆ ಬೇರೆ ಬೇರೆ ಕೇಸ್ ನಲ್ಲಿ ಅವರು ಕೂಡ ಪ್ರಭಾವಿಗಳಿದ್ದಾರೆ. ಆ ಪ್ರಭಾವಿಗಳ ಮೇಲೆ ಪ್ರಭಾವ ಬೀರುವಂತದ್ದು ಸಾಧ್ಯ
ಸಾಧ್ಯ ಇಲ್ಲದೆ ಇರುವಂತಹ ಮಾತು, ಆ ನಿಟ್ಟಿನಲ್ಲಿ ಜಾಮೀನನ್ನು ಕೊಡಬೇಕು ಅನ್ನುವಂತಹ ವಾದವನ್ನು ಮಂಡಿಸಿದ್ರು. ಅದಕ್ಕೆ ಶಾಮಸುಂದರ್ ಕೂಡ ಈ ಆದೇಶ ಒಂದು ವೇಳೆ ಜಾಮೀನನ್ನು ನೀಡಿದ್ರೆ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗಬಹುದು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ಇಟ್ಟುಕೊಂಡು ಜಾಮೀನನ್ನು ಕೊಡಬಾರದು, ಪ್ರಭಾವಿಗಳಿದ್ದಾರೆ, ಪೊಲೀಸರ ಮೇಲೆ ಪ್ರಭಾವ ಬೀರುವಂತಹದ್ದು ಇದೆ, ಕೋರ್ಟ್ನಲ್ಲಿ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ಪ್ರಭಾವ ಬೀರಿದೆ, ಕೋರ್ಟ್ನಲ್ಲಿ ಇಲ್ಲುವಂತಹ ಸಾಧ್ಯತೆಗಳಿರುವಂತಹದ್ದು ಸಾಕಷ್ಟು ವಿಚಾರಗಳನ್ನ ಶಾಮಸುಂದರ್ ವಿಚಾರವನ್ನ ಹೇಳ್ತಾ ಇದ್ರು. ಜೊತೆಗೆ ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ನ್ಯಾಯಾಲಯ ಇವತ್ತು ಆದೇಶವನ್ನ ಮಾಡಿರುವಂತಹದ್ದು, ಇವತ್ತು ಏನು ಆದೇಶವನ್ನು ಹೈಕೋರ್ಟ್ ನೀಡಿದೆ, ಈ ಆದೇಶದ ಪ್ರತಿಯನ್ನು ಅಧೀನ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ನೀಡಿರುವಂತಹ ಷರತ್ತುಗಳು, ಅದರಲ್ಲಿ ಪ್ರಮುಖವಾಗಿ 2 ಲಕ್ಷ ಬಾಂಡ್, 2 ಶ್ಯೂರಿಟಿಗಳನ್ನ ಅದೆಲ್ಲವನ್ನು ಕೂಡ ಎಕ್ಸಿಕ್ಯೂಟ್ ಮಾಡಿ ಕೋರ್ಟ್ ಅಲ್ಲಿನ ಆದೇಶ ಬಿಡುಗಡೆ ಹೊರಗಡೆನೆ ಇದ್ದೀರಿ, ಹೈಕೋರ್ಟ್ ಹೊರಗಡೆನೆ ಇದ್ದೀರಿ, ಕೆಲವೇ ಕ್ಷಣಗಳಲ್ಲಿ ಬಿವಿ ಆಚಾರ್ಯನು ಹೊರಗಡೆ ಬರ್ತಾರೆ, ಶಾಮಸುಂದರು ಹೊರಗಡೆ ಬರ್ತಾರೆ, ಈ ಜಜ್ಮೆಂಟ್ ನ ವಿವರಗಳನ್ನ ಅವರಿಬ್ರು ಕೊಡ್ತಾರೆ, ಆ ವಿವರಗಳನ್ನ ತಗೊಂಡು ನಮಗೆ ತಲುಪಿಸಿ ಅಲ್ಲಿ ತನಕ ನಾನು ನಮ್ಮ ಗೆಸ್ಟ್ ಗಳ ರಿಯಾಕ್ಷನ್ ತೆಗೆದುಕೊಳ್ತಾ ಇರ್ತೀನಿ. ಧನಂಜಯ ಅವರೇ, ನ್ಯಾಯಾಲಯ ಜಾಮೀನನ್ನು ಮಂಜೂರು ಮಾಡಿದೆ, ನೀವು ಹೇಳ್ತಾ ಇದ್ರಿ 50-50 ಸಾಧ್ಯತೆಗಿದೆ, ಮತ್ತು ಎರಡೂ ಸಾಧ್ಯತೆಗಳಿಗೂ ಕೂಡ ಜಾಮೀನು ಕೊಟ್ಟರೂ ಕೂಡ ಅದಕ್ಕೆ ಅದರದೇ ಆದಂತಹ ಸ್ಟ್ರಾಂಗ್ ರೀಸನ್ಸ್ ಇದೆ, ನಿರಾಕರಿಸಿದ್ರು ಕೂಡ ಅದರದೇ ಆದಂತಹ ಸ್ಟ್ರಾಂಗ್ ರೀಸನ್ ಇದೆ. ಹೌದು, ಹೈಕೋರ್ಟ್ ಜಾಮೀನನ್ನು ಕೊಡೋದಕ್ಕೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡೋದಾದ್ರೆ ವಾಟ್ ಡು ಯು ಥಿಂಕ್, ಏನೇನು ಅಂಶಗಳ ಆಧಾರದ ಮೇಲೆ ಜಾಮೀನು? ಸ್ಟ್ಯಾಂಡರ್ಡ್ ಬೇರೆ ಎಲ್ಲ ಪ್ರಕರಣಗಳಲ್ಲಿ ಜಾಮೀನನ್ನು ನೀಡಲಾಗೋದ್ರಿಂದ ಈ ಪ್ರಕರಣದಲ್ಲೂ ಕೂಡ ನೀಡಬೇಕು ಅನ್ನುವಂಥದ್ದೇ ಪ್ರಮುಖವಾಗಿ ಹೋಗುತ್ತೆ, ಆಯ್ತಲ್ಲ. ಅಂಡ್ ಬಟ್ ಈ ಪ್ರಕರಣದಲ್ಲಿ ಎರಡು ತದ್ವಿರುದ್ಧ ನಿಲುವುಗಳನ್ನು ತಗೊಳ್ಳಿಕ್ಕೆ ಹೈಕೋರ್ಟ್ಗೆ ಅವಕಾಶ ಇತ್ತು. ಎರಡು ನಿಲುವುಗಳಿಗೂ ತನ್ನದೇ ಆದ ಮಾನ್ಯತೆ ಇದೆ. ಒಂದು ನಿಲುವನ್ನು ತಾನು ತಗೊಂಡಿದೆ ಅಂಡ್ ಟ್ರಯಲ್ ಕೋರ್ಟ್, ಟ್ರಯಲ್ ನಡೆಸುವಂತದ್ದು ಟ್ರಯಲ್ ಕೋರ್ಟ್, ಟ್ರಯಲ್ ಕೋರ್ಟ್ ಇಲ್ಲಿ ನಿರಾಕರಿಸಿತ್ತು. ಹೌದು, ಹೈಕೋರ್ಟ್ ಈಗ ಕೊಡಿ ಅಂತ ಹೇಳಿದೆ. ಈ ಕಾರಣಕ್ಕೋಸ್ಕರ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಲನ್ನು ಹೇರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದರೆ ವಿದ್ವತ್ ರವರು ಆ್ಯಕ್ಚುಲಿ ಅವರ ವಕೀಲರು ಇದನ್ನು ಸುಪ್ರೀಂ ಕೋರ್ಟ್ ಕೊಂಡೊಯ್ತಾರೋ ಅನ್ನೋದ್ರ ಪ್ರಶ್ನೆ ಮೇಲೆ ಅದು ಅಲ್ಲಿ ನಿಂತ್ಕೊಳ್ಳುತ್ತೆ. ಒಂದು ವೇಳೆ ಇದನ್ನು ಸುಪ್ರೀಂ ಕೋರ್ಟ್ ಮುಂದೆ ಕೊಂಡು ಹೋಯಿದ್ರೆ ಸುಪ್ರೀಂ ಕೋರ್ಟ್ ಮತ್ತೆ ಇದನ್ನು ಚರ್ಚೆ ಮಾಡುತ್ತೆ, ಇದು ಅಂತಿಮ ಆಗೋದಿಲ್ಲ. ಎಸ್ ಎಸ್, ಯಾಕೆ ಅಂದ್ರೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ನಿರಾಕರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ನ ಬಾಗಿಲು ಬಡಿಯುವ ಸಾಧ್ಯತೆಗಳು ಇದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ, ಸುಪ್ರೀಂ ಕೋರ್ಟ್ ಗೆ ಹೋಗಬೇಕು ಹೋಗಬಾರದು ಅಂತ. ಉಸ್ಮಾನ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮೊಹಮ್ಮದ್ ನಲ್ಪಾಡ್ ಪರ ವಾದ ಮಾಡಿದಂತ ವಕೀಲರ ಪೈಕಿ ಒಬ್ರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಯಾವ ವಾದಕ್ಕೆ ಮನ್ನಣೆ ಕೊಟ್ಟು ಜಾಮೀನು ನೀಡ್ತು ಹೈಕೋರ್ಟ್ ಅಂತ ಅನ್ನಿಸ್ತಾ ಇದೆ ತಮ್ಗೆ? ನೋಡಿ, ಮೊದಲಿಂದನೂ ನಾವು 307 ಬರುವುದಿಲ್ಲ ಎಂಬುದಾಗಿ ನಾವು ವಾದ ಮಂಡಿಸಿರ್ತೀವಿ. ಯಾಕಂತೇಳಿದ್ರೆ ಅಲ್ಲಿ ಒಂದು ಘಟನೆ ಆಗಿರೋದು ಯಾವ ಉದ್ದೇಶಪೂರ್ವವಾಗಿ ಆ ಘಟನೆ ಆಗಿರಲಿಲ್ಲ, ಅಲ್ಲಿ ಯಾವುದೋ ಒಂದು ಆಕಸ್ಮಿಕವಾಗಿರತಕ್ಕಂತ ಒಂದು ಘಟನೆ ಆಗಿರೋದ್ರಿಂದ ಅದಕ್ಕೆ ಯಾವುದೋ ಒಂದು ಇಂಟೆನ್ಷನ್ ಇರಲಿಲ್ಲ, ಆಮೇಲೆ ಕೊಲೆ ಮಾಡುವ ಉದ್ದೇಶದಿಂದ ಯಾವ ಹೋಗಿರಲಿಲ್ಲ. ಒಂದು ಮಾರಣಾಂತಕ ಇದು ವೆಪನ್ಸ್ ಅನ್ನು ನಾವು ಕೈ ಇಟ್ಟುಕೊಂಡು ಹೋಗಿ ಒಬ್ಬನನ್ನು ಹೊಡೆದು ಕೊಲ್ಲಬೇಕು ಎಂಬುದಾಗಿ ನಾವು ಯಾವ ಉದ್ದೇಶ ಇರಲಿಲ್ಲ. ಅಲ್ಲಿ ಈ ಒಂದು ಇನ್ಸ್ಟೆಂಟ್ ಒಂದು ಘಟನೆ ಆಗಿರೋದು ಆನ್ ದಿ ನಾವು ವಾದ ಮಂಡಿಸಿದ್ದೀವಿ. ಕೊನೆಗೆ ಆ ವಾದವನ್ನು ಎತ್ತಿಟ್ಟಿದ್ದಾರೆ ಅನ್ನೋದನ್ನು ನನಗೆ ಗೊತ್ತಾಗುತ್ತೆ ಇವಾಗ. ಆದ್ರಿಂದ ನಾವು ಮೊದಲಿಂದನೇ, ಯಾಕೆಂದ್ರೆ ಮೊದಲು ಎಲ್ಲ ದಾಖಲಾತಿಗಳು ಕೋರ್ಟ್ ಮುಂದೆ ಇರಲಿಲ್ಲ, ಇವಾಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ ನಂತರ ಎಲ್ಲ ದಾಖಲೆಗಳನ್ನು ಕೋರ್ಟ್ ಮುಂದೆ ಬಂದಿರೋದ್ರಿಂದ ಆತರ ಒಂದು ತೀರ್ಮಾನವನ್ನು ಕೋರ್ಟ್ನವರು ತಗೊಂಡಿದ್ದಾರೆ ಅನ್ನೋದನ್ನು ಕಾಣಿಸ್ತದೆ ನನಗೆ. ಅದರ ಜೊತೆಗೆ ಈಗಾಗಲೇ ಪೊಲೀಸರು ಚಾರ್ಜ್ ಶೀಟ್ ಕೊಟ್ಟ ಆಗಿದೆ, ಆದ್ರಿಂದಾಗಿ ಸಾಕ್ಷಿಗಳನ್ನ ತಿರುಚುವ ಸಾಧ್ಯತೆ ಇಲ್ಲ ಅನ್ನೋ ವಾದವನ್ನು ಕೂಡ ಬಹಳ ಬಲವಾಗಿ ಮಂಡಿಸಲಾಯಿತು ನ್ಯಾಯಾಲಯದ ಎದುರುಗಡೆ. ನೋಡಿ, ಅವರೇ ಹೇಳಿದ್ದಾರೆ, ಯಾಕಂದ್ರೆ ಪ್ರಾಸಿಕ್ಯೂಟರ್ ಅವರು ಸಲ್ಲಿಸಿರತಕ್ಕಂತ ತಕರಾರು ಅರ್ಜಿಯಲ್ಲಿ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಅವರು ಎಲ್ಲ ವಿಟ್ನೆಸ್ಗಳು ಅಥವಾ ಸಾಕ್ಷಿಗಳು ಒಳ್ಳೆ ವ್ಯಕ್ತಿಗಳಾಗಿರೋದ್ರಿಂದ ನಾವು ಆ ವಾದವನ್ನು ಮಂಡಿಸಿದ್ದೀವಿ. ಯಾಕಂದ್ರೆ ಅವರನ್ನು ಇನ್ಫ್ಲುಯೆನ್ಸ್ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೆ, ಡಾಕ್ಟರ್ಗಳು ಇರ್ತಾರೆ, ಆಮೇಲೆ ದೊಡ್ಡ ದೊಡ್ಡ ಮನೆಗಳಿಂದ ಬಂದಿರತಕ್ಕಂತ ವ್ಯಕ್ತಿಗಳು ಸಾಕ್ಷಿಗಳಾಗಿದ್ದಾರೆ ಎಂಬುದಾಗಿ ಅವರು ಹೇಳಿರೋದ್ರಿಂದ ಅವರನ್ನು ನಾವು ಇನ್ಫ್ಲುಯೆನ್ಸ್ ಮಾಡ್ಲಿಕ್ಕೆ ವಿನ್ ಓವರ್ ಮಾಡ್ಲಿಕ್ಕೆ ಎಲ್ಲ ಸಾಧ್ಯವಿಲ್ಲ ಎಂಬುದಾಗಿ ನಾವು ವಾದ ಮಂಡಿಸಿದ್ದೀವಿ. ಅದನ್ನು ನನಗೆ ಅನಿಸುತ್ತೆ ಕೋರ್ಟಿಗೆ ಅದನ್ನು ಇಂಪ್ರೆಸ್ ಆಗಿರ್ಬೋದು ಅನ್ನೋದನ್ನು ಅನಿಸುತ್ತೆ. ಸರ್, ಬೆಂಗಳೂರು ಬಿಟ್ಟು ಹೋಗಬಾರದು ಮೊಹಮ್ಮದ್ ನಲ್ಪಾಡ್ ಹೊರಗಡೆ ಅನ್ನುವ ಷರತ್ತನ್ನ ವಿಧಿಸಿದ್ದಾರೆ. ನೋಡಿ, ಅದು ಒಂದು ಮಾಮೂಲಿ ಷರತ್ತು ಎಲ್ಲ ಕೇಸುಗಳಲ್ಲಿ ಕೊಡ್ತಾರೆ. ಯಾಕಂದೇಳಿದ್ರೆ ಇಲ್ಲಿಂದ ಬಿಟ್ಟು ಹೋಗಬಾರದು, ಯಾಕಂದೇಳಿದ್ರೆ ಟ್ರಯಲ್ಗೆ ಅವರ ಪ್ರಸೆನ್ಸ್ ಇರಬೇಕು ಎಂಬುದಾಗಿ ಅದನ್ನು ಸೂಚಿಸಿರ್ತಾರೆ. ಓಕೆ 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 ಸರ್, ಇವತ್ತು ಸಂಜೆ ಒಳಗಡೆ ಹೊರಗಡೆ ಕರ್ಕೊಂಡು ಬರ್ತೀರಾ? ನಾವು ಪ್ರಯತ್ನ ಮಾಡ್ತೀವಿ. ನಾವು ಸೊ ನಾಳೆ ರಂಜಾನ್ ನ ಕುಟುಂಬಸ್ಥರ ಜೊತೆ ಆಚರಿಸ್ತಾರೆ ಮೊಹಮ್ಮದ್ ನಲ್ಪಾಡ್.
ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ವರ ಅವರೇ. ಇಂಥ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಈ ಜಾಮೀನನ್ನು ರದ್ದುಗೊಳಿಸಿ ಅಂತ ಕೇಳಿಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗುವ ಸಾಧ್ಯತೆಗಳು ಇದೆ ಅಂತಾನು ತಗೋಬಹುದು, ಅಥವಾ ಅದಕ್ಕೆ ಡಿಸ್ಕಷನ್ಸ್ ಆಗಿ ಪಾಯಿಂಟ್ಸ್ ಏನು ಈಗ ಹೈಕೋರ್ಟು ಯಾವ ಗ್ರೌಂಡ್ಸ್ ಮೇಲೆ ಬೇಲನ್ನು ಕೊಟ್ಟಿದೆ ಅನ್ನೋದನ್ನು ನೋಡಿ. ಈ ಅಂದ್ರೆ ನೀವು ಹೇಳೋದು ಅದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿವೇಚನೆಗೆ ಬಿಟ್ಟಂತ ವಿವೇಚನೆ, ಯಾಕಂದ್ರೆ ಅವ್ರಿಗೂ ಎಷ್ಟು ವರ್ಕ್ ಅಂಡರ್ ಸಂಬಡಿ ಅಲ್ಲ, ಹೌದು ಅವ್ರವ್ರ ಹತ್ರ ಕೂತ್ಕೊಂಡು ಸೀನಿಯರ್ ಆಫೀಸರ್ಸು ಪಬ್ಲಿಕ್ ಪ್ರಾಸಿಕ್ಯೂಟರ್ಸು ಮತ್ತೆ ಡಿಪಾರ್ಟ್ಮೆಂಟ್ ನಮ್ಮ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ಕೂತು ಚರ್ಚೆ ಮಾಡಿ ಏನು ಹೈಕೋರ್ಟು ಅಬ್ಸರ್ವ್ ಮಾಡಿದೆ ಪಾಯಿಂಟ್ಸ್ ಬೇಲ್ ಕೊಡ್ಬೇಕಾದ್ರೆ ಇದಕ್ಕಿಂತ ಏನಾದರೂ ಓವರ್ಕಮ್ ಆಗುವಂಥ ಪಾಯಿಂಟ್ಸ್ ಏನಾದರೂ ಆಗುತ್ತಾ ನಾವು ಸುಪ್ರೀಂ ಕೋರ್ಟ್ಗೆ ಏನದೆಲ್ಲ ಚರ್ಚೆ ಮಾಡೇ ಹೋಗ್ತಾರೆ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿರೋದ್ರಿಂದ ಈಗ ಆತನನ್ನು ಕಂಟ್ರೋಲ್ ಆಗಿ ಇಟ್ಕೊಳ್ಳೋದು ಒಂದೇ ಪ್ರಶ್ನೆ ಇರೋದು ಬಿಟ್ಟರೆ ಬೇರೆ ವಿಚಾರಗಳೇನು ಇಲ್ಲ ಇಲ್ಲಿ. ಅಂದರೆ ಅವನು ಮತ್ತೆ ಯಾವುದು ತಪ್ಪು ಮಾಡ್ದಂಗೆ ಸಾಕ್ಷಿಗಳನ್ನ ತೊಂದರೆ ಮಾಡ್ದಂಗೆ ಇರೋದು ಇಂಥ ಎರಡು ವಿಚಾರ ಬಿಟ್ಟರೆ ಇನ್ನು ಬೆಂಗಳೂರೊಳಗೆ ಇರೋದು ಬ್ಯಾಂಡ್ ಕೊಡೋದು ಅದು ಇದೆಲ್ಲ ಕಾಮನ್ ಕೇಸ್ಗಳಲ್ಲೂ ಆಗುವಂಥದ್ದು. ಆದರೆ ಈಗ ಆಗಿರೋ ಒಂದು ಅನುಭವದಲ್ಲಿ ಅವನು ಒಬ್ಬ ಎಜುಕೇಟೆಡ್ ಅನ್ನೋದು ಪ್ರಶ್ನೆ ಎಲ್ಲ ಇರೋದ್ರಿಂದ ಎಚ್ಚರಿಕೆಯಾಗಿ ಬದುಕಂತಾನೆ ಅನ್ನೋದು ಒಂದು ಅಸಂ. ಇವತ್ತು ಉಚ್ಚ ನ್ಯಾಯಾಲಯ ಮೊಹಮ್ಮದ್ ಹಾರಿಸ್ ನಾಲ್ಪಾಡ್ರ ಅವರಿಗೆ ಜಾಮೀನನ್ನು ಒದಗಿಸಿದ್ದಾರೆ. ಷರತ್ತುಗಳು ಮಾಮೂಲಿ ಷರತ್ತುಗಳು ಹಾಕಿದ್ದಾರೆ, ಎರಡು ಶ್ಯೂರಿಟಿಯನ್ನು ಕೊಡತಕ್ಕದ್ದು, ಆಮೇಲೆ ಅವರು ಈ ಕೋರ್ಟ್ನ ಜೂರಿಸ್ಟ್ರಿಕ್ಷನನ್ನು ಬಿಟ್ಟು ಕೋರ್ಟ್ನ ಅಪ್ಪಣೆ ಇಲ್ಲದೆ ಕೋರ್ಟ್ನ ಜೂರಿಸ್ಟ್ರಿಕ್ಷನನ್ನು ಬಿಟ್ಟು ಹೋಗಬಾರದು, ಆಮೇಲೆ ವಿಟ್ನೆಸ್ಗಳಿಗೆ ಟ್ಯಾಂಬರ್ ಮಾಡಿಕೊಡೋದು, ಅವ್ರನ್ನ ಇನ್ಫ್ಲುಯೆನ್ಸ್ ಮಾಡಿಕೊಡೋದು ಅಂತ ಮಾಮೂಲಿ ಷರತ್ತುಗಳನ್ನು ಹಾಕಿದ್ದಾರೆ. ಪಾಸ್ಪೋರ್ಟ್ ಹ್ಯಾಂಡ್ ಓವರ್ ಮಾಡಬೇಕು ಎಂಬುದಾಗಿ ಅವರು ಸೂಚಿಸಿದರು, ಯಾರು ಪ್ರಾಸಿಕ್ಯೂಟರ್ ಅವರು ವಾದ ಮಂಡಿಸಿದರು, ಆದರೆ ಅದನ್ನು ಕೋರ್ಟ್ನವರು ಸ್ವೀಕರಿಸಲಿಲ್ಲ. ನಾನು ಅದು ಆರ್ಡರ್ದು ಆಪರೇಟಿವ್ ಪೋರ್ಷನ್ ಅನ್ನು ತಕ್ಷಣ ಕೊಡಬೇಕು ಎಂಬುದಾಗಿ ನಾನು ಮೆಮೋ ಫೈಲ್ ಮಾಡಿದ್ದೀವಿ, ಅದನ್ನು ಸಿಕ್ಕಿದ ನಂತರ ನಾವು ಶ್ಯೂರಿಟಿಯನ್ನು ಕೊಟ್ಟು ಇವತ್ತೇ ರಿಲೀಸ್ ಮಾಡುವಂಥ ಕ್ರಮ ತಗೊಳ್ತೀವಿ, ಸಾಧ್ಯವಾದರೆ ಇವತ್ತೇ ರಿಲೀಸ್ ಮಾಡಬೇಕು ಅನ್ನೋದನ್ನು ನಮ್ಮ ಉದ್ದೇಶ. ಉಸ್ಮಾನ್ ಮೊಹಮ್ಮದ್ ನಲ್ಪಾಡ್ ಪರ ವಾದ ಮಂಡಿಸಿದ ವಕೀಲರ ಪೈಕಿ ಒಬ್ಬರು ನ್ಯಾಯಾಲಯದ ಒಳಗಡೆ ಏನಾಯಿತು ಅನ್ನೋದನ್ನು ಹೇಳ್ತಾ ಇದ್ರು. ಕೆ ವಿ ಧನಂಜಯ ಅವರೇ, ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗುವಂತಹ ಸಾಧ್ಯತೆಗಳು ಹೋದರೆ ಯಾವ ಕಾರಣಕ್ಕಾಗಿ, ಹೋಗದೇ ಇದ್ರೆ ಯಾವ ಕಾರಣಕ್ಕಾಗಿ? ಅದಕ್ಕೂ ಮುನ್ನ ಹೋಗಿ ಕಳ್ಕೊಳ್ಳೋವಂಥದ್ದು ಏನಿಲ್ಲ, ಹಾಗಿರೋದ್ರಿಂದ ಹೋಗೋದ್ರಲ್ಲಿ ತಪ್ಪಿಲ್ಲ ಅಂತ ತೀರ್ಮಾನ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾವಾಗ ಯಾಕಂದ್ರೆ ನಷ್ಟ ಏನೂ ಆಗೋದಿಲ್ಲ ಪ್ರಾಸಿಕ್ಯೂಷನ್ಗೆ ಒಂದ್ ವೇಳೆ ಹೋಗಿ ಸೋತ್ರೆ. ಯಾವಾಗ ಸರ್ಕಾರ ಮಾತ್ರ ತೀರ್ಮಾನ ತಗೊಳ್ತಿತ್ತು ಅವಾಗ ಸರ್ಕಾರ ಮುಂದೆಜ್ಜೆ ಆಗ್ತಿರ್ಲಿಲ್ಲ ಅಂತ ಅನ್ಕೊಂಡಿದ್ದೀನಿ, ಬಟ್ ಇಲ್ಲಿ ಖಾಸಗಿಯವರು ಇದಾರಲ್ಲ. ಎಕ್ಸಾಕ್ಟ್ಲಿ ದಟ್ ಇಸ್ ದ ಪಾಯಿಂಟ್. ಒಂದ್ ವೇಳೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾತ್ರ ಇದ್ರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದ್ರೆ ಸರ್ಕಾರಿ ವಕೀಲರು, ಅದು ಸರ್ಕಾರ ತೆಗೆದುಕೊಳ್ಳುವ ತೀರ್ಮಾನ, ಮೊಹಮ್ಮದ್ ನಲ್ಪಾಡ್ನನ್ನ ಮತ್ತೆ ಜೈಲಿಗೆ ಕಳಿಸಬೇಕಾ ಅನ್ನುವ ವಿಷಯದಲ್ಲಿ ನಿಲುವನ್ನ ಸರ್ಕಾರ ತೆಗೆದುಕೊಳ್ಳಬೇಕಾಗಿ ಬರ್ತಿತ್ತು. ಆಗ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್, ಅಭಿಯೋಜನ ಇಲಾಖೆಯ ನಿರ್ಧಾರ ಆಗುತ್ತೆ, ಆ ಅಭಿಯೋಜನ ಇಲಾಖೆ ಕಾನೂನು ಇಲಾಖೆಯ ಸುಪರ್ದಿಗೆ ಬರುವಂಥದ್ದು. ಇದು ಈಗ ಕೇವಲ ಸರ್ಕಾರದ ನಿರ್ಧಾರ ಅಲ್ಲ, ಯಾಕಂದ್ರೆ ವಿದ್ವತ್ನ ಕುಟುಂಬದವರು ಶ್ಯಾಮ್ ಸುಂದರ್ ಅವರನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಅಧಿಕೃತವಾಗಿ ನೇಮಿಸಿಕೊಂಡಿದ್ದಾರೆ. ಆದ್ರಿಂದಾಗಿ ಸೋಲ್ಲಿ ಈಗ ಅದು ಸರ್ಕಾರದ ನಿರ್ಧಾರ ಅಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಹೋಗಬಾರ್ದು ಅನ್ನುವಂಥದ್ದು. ಇವರು ತಮ್ಮ ಮನಸ್ಸಿನಲ್ಲಿ ಕಳ್ಕೊಳ್ಳೋದೇನಿದೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ಹಾಕ್ಲಿಕ್ಕೆ ಹೆಚ್ಚು ಖರ್ಚು ಆಗೋದಿಲ್ಲ, ಅವ್ರ ಬಳಿ ಹಣ ಇದೆ ಮತ್ತೆ ಈವರೆಗೆ ಬಂದು ಹೋರಾಟ ಮಾಡ್ಕೊಂಡು ಬಂದಿರೋದ್ರಿಂದ ಸುಪ್ರೀಂ ಕೋರ್ಟ್ ಮುಂದೆ ಈ ಒಂದು ಪ್ರಕರಣವನ್ನು ಕೊಂಡೊಯ್ಯೋಣ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಂದು ವೇಳೆ ಬೇಡ ಅಂತ ಹೇಳಿದ್ರೆ ಸ್ವಲ್ಪ ಆಶ್ಚರ್ಯ ಪಡ್ಬಹುದು ಯಾರಾದ್ರೂ, ಯಾತಕ್ಕೆ ಸಮಾಧಾನ ಪಟ್ಕೊಂಡ್ರಿ ಇಲ್ಲಿಗೆ ಹೈಕೋರ್ಟ್ಗೆ ಅಂತ ಅವ್ರನ್ನ ಕೇಳೋರು ಇರ್ತಾರೆ. ಇಷ್ಟು ದಿವಸ ಬಡದಾಡಿದ್ದೀರಿ, ಈಗ ಜಾಮೀನು ಕೊಟ್ಟಿದೆ, ಆತನನ್ನ ಮತ್ತೆ ಜೈಲಿಗೆ ಕಳಿಸುವಂತ ಅವಕಾಶ ಒಂದು ನಿಮ್ಮೆದುರಿಗಿದೆ, ಅವಕಾಶವನ್ನು ಯಾಕೆ ಮಾಡ್ಕೊಳ್ತಿಲ್ಲ ಅಂತ. ಸೊ ಅದು ಬಹಳ ಪ್ರಮುಖವಾಗತ್ತೆ. ಬಟ್ ಸುಪ್ರೀಂ ಕೋರ್ಟ್ ಮುಂದೆ ಈ ಪ್ರಕರಣ ಹೋದಾಗ ಸುಪ್ರೀಂ ಕೋರ್ಟ್ ಪ್ರಾಥಮಿಕ ಹಂತದಲ್ಲೇ ನಿರಾಕರಿಸೋದಿಲ್ಲ, ವಿಚಾರಣೆಯನ್ನ ಮಾಡ್ತಾರೆ. ಯಾತಕ್ಕೆ ಅಂದ್ರೆ ಟ್ರಯಲ್ ಅನ್ನ ನಡೆಸಬೇಕಾದಂತ ನ್ಯಾಯಾಲಯ ತಿರಸ್ಕರಿಸಿದೆ. ಎಸ್ ಆಯ್ತಲ್ಲ, ಟ್ರಯಲ್ ನಡೆಸದೇ ಇರುವಂತ ನ್ಯಾಯಾಲಯ ಹೈಕೋರ್ಟ್
ಕೊಡಬಹುದು ಅಂತ ಹೇಳಿದೆ. ಮತ್ತೆ ಇವ್ರು ಹೇಳಿದ್ರು ಪಾಸ್ಪೋರ್ಟ್ ವಿಚಾರವಾಗಿ ಏನು ಇಲ್ಲ ಅಂತ. ಈಗ ಕಳೆದ ಒಂದೆರಡು ವರ್ಷಗಳಲ್ಲಿ ನಾವು ನೋಡಿರುವಂಥದ್ದು ಏನಂದರೆ, ಪಾಸ್ಪೋರ್ಟನ್ನು ತಮ್ಮ ಆರೋಪಿಗಳ ಜೊತೆಯಲ್ಲೇ ಇಟ್ಟಾಗ ಕೆಲವು ಆರೋಪಿಗಳು ಪರಾರಿಯಾಗಿ ಹೋಗಿದ್ದಾರೆ, ದೇಶ ಬಿಡ್ತಾರೆ. ಹಾಗಿರೋದ್ರಿಂದ ಹೈಕೋರ್ಟ್ ಒಂದು ವೇಳೆ ಪಾಸ್ಪೋರ್ಟ್ ಬಗ್ಗೆ ಯಾವುದೇ ಒಂದು ಪ್ರಸ್ತಾಪ ಮಾಡದೆ ಹೋದರೆ ಆವಾಗ ಸುಪ್ರೀಂ ಕೋರ್ಟು ಸ್ವಲ್ಪ ಕಠಿಣವಾಗಿ ಹಸ್ತಕ್ಷೇಪ ಮಾಡುತ್ತೆ. ಓಕೆ, ಯಾಕೆ ಅಂದರೆ ಒಂದು ಆದೇಶವನ್ನು ಅವರು ಒಂದು ಷರತ್ತನ್ನು ಏನು ವಿಧಿಸಿದ್ದಾರೆ, ನೀವು ನ್ಯಾಯಾಲಯದ ಪರಿವಿಧಿಯ ಒಳಗೆ ಇರಬೇಕು ಅಂತ ಹೇಳಿದ್ದಾರೆ. ಬಿವಿ ಆಚಾರ್ಯ ನಲಪಾಡ್ ಪರ ವಕೀಲರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಬಿವಿ ಆಚಾರ್ಯ ಸರ್ ನಮಸ್ಕಾರ. ನಮಸ್ಕಾರ. ಕಂಗ್ರಾಚುಲೇಷನ್ ಸರ್. ನಾವೆಲ್ಲ ಕಂಗ್ರಾಚುಲೇಷನ್ ಎಕ್ಸೆಪ್ಟ್ ಮಾಡುದಿಲ್ಲ. ಯಾಕೆ? ಇಟ್ ಇಸ್ ಆಫ್ ನೋ ಕಾನ್ಸಿಕ್ವೆನ್ಸ್ ಟು ಅಸ್. ವಿ ಅಪಿಯರ್ ಇನ್ ಕೇಸ್ ಐದರ್ ವಿ ಡಿಪೆಂಡಿಂಗ್ ಆನ್ ಮೆರಿಟ್ಸ್ ಆಫ್ ದ ಕೇಸ್. ಇಲ್ಲ ಇಲ್ಲ ಸರ್, ಮೆರಿಟ್ ಆಫ್ ದ ಕೇಸ್ ಅನ್ನೋದು ಹೌದು, ಆದ್ರೆ ಕಠಿಣವಾದಂತಹ ಕೇಸ್ ಆಗಿತ್ತಿದು. ಚಾರ್ಜ್ ಶೀಟ್ ಸಲ್ಲಿಸೋದಕ್ಕಿಂತ ಮುಂಚೆ ಮೂರು ಸಲ ಜಾಮೀನು ನಿರಾಕರಿಸಲ್ಪಟ್ಟಿತ್ತು. ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಒಂದು ಸಲ ಜಾಮೀನು ನಿರಾಕರಿಸಲ್ಪಟ್ಟಿತ್ತು. ಅದಾದ್ಮೇಲೆ ನೀವು ವಾದ ಮಾಡಿ ಜಾಮೀನು ಕೊಡಿಸುವಲ್ಲಿ ಯಶಸ್ವಿ ಆಗಿದ್ದೀರಿ, ಆದ್ರಿಂದ ಯು ಡಿಸರ್ವ್ ಇಟ್. ಸರಿ ನೋಡಿ, ಇಟ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್ ವೆದರ್ ದಿ ಬೇಲ್ ಇಸ್ ಅಪ್ಲೈಡ್ ಬಿಫೋರ್ ಚಾರ್ಜ್ ಶೀಟ್ ಆರ್ ಆಫ್ಟರ್. ಓಕೆ, ಆಫ್ಟರ್ ಚಾರ್ಜ್ ಶೀಟ್ ಗ್ರಾಂಟೆಡ್ cases like murder or rape. So before charge sheet investigation progress nalli iruvaga bail refuse adre, it is on the ground that you can't be free when investigation is in progress. Once it is completed, all the Supreme Court decisions say the considerations will be different. You can grant it after investigation is over. Okay, that is why investigation has got bail kottide. That is a normal order. It is not ಸರ್. ಈಗ ಇದು ಒಂದೇ ಕಾರಣಕ್ಕಾಗಿ ಹೈಕೋರ್ಟ್ ಜಾಮೀನು ಕೊಟ್ಟುಬಿಡ್ತು ಅಂತ ಅನ್ಸುತ್ತಾ ನಿಮಗೆ? ಚಾರ್ಜ್ ಶೀಟ್ ಫೈಲ್ ಆಗಿದೆ ಕೊಟ್ಟುಬಿಡಿ ಅಂತ. ಇದರ ಹೊರತಾಗಿಯೂ ಕೂಡ ಅನೇಕ ವಾದಗಳನ್ನು ನೀವು ಮಾಡಿದ್ರಿ. ಮೊಹಮ್ಮದ್ ನಲ್ಪಾಡ್ ಮಾರಕಾಸ್ತ್ರಗಳನ್ನು ಒಯ್ದಿರಲಿಲ್ಲ, ಆತ ಈ ಕ್ರೈಮ್ ಮಾಡೋದಕ್ಕೆ ಪ್ರಿಪರೇಷನ್ ಮಾಡಿಕೊಂಡಿರಲಿಲ್ಲ, ಸ್ಪರ್ ಆಫ್ ದ ಮೂಮೆಂಟ್ ಈ ಘಟನೆ ನಡೆದು ಹೋಗಿದೆ, ಗಂಭೀರ ಗಾಯಗಳಾಗಿರಲಿಲ್ಲ, ಈ ರೀತಿಯಾದಂತಹ ಅನೇಕ ವಾದಗಳನ್ನು ಮಂಡಿಸಿದ್ರಿ ತಾವು. ಅದು ಫ್ಯಾಕ್ಟ್ಸ್ ನಲ್ಲಿ ಎಲ್ಲ ಹೇಳಿದ್ದೇವೆ. ಓಕೆ, ಈ ಫ್ಯಾಕ್ಟ್ಸ್ ನಲ್ಲಿ ಸುಮ್ಮನೆ ಇಲ್ದಿದ್ರೆ ಅಟೆಂಪ್ಟ್ ಮರ್ಡರ್ ಅಂತ ಹೇಳಿದ್ರೆ ಅದು ಆಗುದಿಲ್ಲ. ಯಾರು ಎವಿಡೆನ್ಸ್ ನೋಡಿದ್ರು ಕಾಂಟ್ ಸೇ ಇಟ್ಸ್ ಎ ಕೇಸ್ ಆಫ್ ಅಟೆಂಪ್ಟ್ ಮರ್ಡರ್. ಸೊ ದೇರ್ ಫೋರ್ ಕೋರ್ಟ್ ಹ್ಯಾಸ್ ಗಾನ್ ಬೈ ದಿ ಮೆಟೀರಿಯಲ್ ಆನ್ ರೆಕಾರ್ಡ್. ಸರ್, ಈಗ ಟ್ರಯಲ್ ಕೋರ್ಟ್ ಜಾಮೀನು ನಿರಾಕರಿಸಿತ್ತು, ಹೈಕೋರ್ಟ್ ಜಾಮೀನು ಕೊಟ್ಟಿದೆ. ಟ್ರಯಲ್ ಕೋರ್ಟ್ ಹೈಕೋರ್ಟಿನ ಅಭಿಪ್ರಾಯಗಳು ತದ್ವಿರುದ್ಧ ಆಗಿದ್ದಾಗ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಸಾಧ್ಯತೆಗಳು ಏನಿದೆ ಸರ್ ಪ್ರಾಸಿಕ್ಯೂಷನ್? ಇಲ್ಲ ಇಲ್ಲ, ಇನ್ ಮ್ಯಾಟರ್ ರಿಲೇಟಿಂಗ್ ಟು ಬೇಲ್ ಹೈಕೋರ್ಟ್ ಆರ್ಡರ್ ಅನ್ನು ಜನರಲ್ಲಿ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಮಾಡುವುದಿಲ್ಲ. ಓಕೆ ಓಕೆ, ಸೊ ಸುಪ್ರೀಂ ಕೋರ್ಟ್ಗೆ ಅಕಸ್ಮಾತ್ ವಿದ್ವತ್ ಕುಟುಂಬದವರು ಪಬ್ಲಿಕ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೂಲಕ ಸುಪ್ರೀಂ ಕೋರ್ಟ್ಗೆ ಹೋಗಿ ಜಾಮೀನನ್ನ ರದ್ದುಗೊಳಿಸಿ ಅಂತ ಹೋದ್ರೂ ಕೂಡ ಜಾಮೀನು ರದ್ದುಗೊಳ್ಳುವ ಸಾಧ್ಯತೆಗಳು ಕಡಿಮೆ ಇದೆ ಅಂತಿರ್ತಾವು? ನನ್ನ ಅಭಿಪ್ರಾಯದಲ್ಲಿ ಹಾಗೆ, ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಐ ಆಮ್ ನಾಟ್ ಅಸ್ಟ್ರಾಲಜರ್. ಸರ್ ಸರ್, ತಮ್ಮ ಯಾವ ವಾದಕ್ಕೆ ನ್ಯಾಯಮೂರ್ತಿಗಳು ಮನ್ನಣೆ ಕೊಟ್ಟು ಜಾಮೀನನ್ನ ಮಂಜೂರು ಮಾಡಿದ್ರು ಅಂತ ಅನ್ಸುತ್ತೆ? ನಿಮ್ಮ ನೀವು ಮಾಡಿದಂತಹ ವಾದಗಳ ಪಾಯಿಂಟ್ಗಳಿತ್ತಲ್ಲ ಸರ್, ಅದರಲ್ಲಿ ಅತಿ ಹೆಚ್ಚಿನ ಮನ್ನಣೆ ಯಾವ್ದಕ್ಕೆ ಸಿಕ್ತು ಅಂತ ಅನ್ಸುತ್ತೆ ತಮ್ಗೆ? ಅಂತ ಯಾವ್ದಿಲ್ರಿ, ಮೇನ್ ಪಾಯಿಂಟ್ ಇಸ್ ದಿಸ್ ಇಸ್ ನಾಟ್ ಎ ಕೇಸ್ ಆಫ್ ಅಟೆಂಪ್ಟ್ ಟು ಮರ್ಡರ್. ಓಕೆ, ಅಂಡ್ ಈವನ್ ಅಕಾರ್ಡಿಂಗ್ ಟು ದಿ ಪ್ರಾಸಿಕ್ಯೂಷನ್ ಆಲ್ ವಿಟ್ನೆಸಸ್, ಓಕೆ, ದಿಸ್ ಪರ್ಟಿಕ್ಯುಲರ್ ಅಕ್ಯೂಸ್ಡ್ ಹ್ಯಾಸ್ ಓನ್ಲಿ ಸ್ಲ್ಯಾಪ್ಡ್ ಇನ್ ಟ್ವೈಸ್ ಆರ್ ಥ್ರೈಸ್. Okay. That's all the role played by him. Okay. So the grant of bail is the normal thing after the investigation is complete. Now, ಸರ್, ಈಗ ಇನ್ನೂ ಸಾಕ್ಷಿಗಳು ಹೊರಗಡೆ ಇರ್ತಾರಲ್ಲ ಸರ್, ಸಾಕ್ಷಿಗಳ ಭದ್ರತೆಯ ವಿಷಯ ಕನ್ಸರ್ನ್ ಆಫ್ ಕೋರ್ಟಿನ ಕನ್ಸರ್ನ್ ಅಲ್ವಾ ಸರ್? ಹಲೋ, ಬಿವಿ ಆಚಾರ್ಯ ಸರ್, ಕೇಳಿಸ್ತಾ ಇದೆಯಾ ಸರ್ ನನ್ನ ಧ್ವನಿ? ಕೇಳಿಸ್ತಾ ಇದೆಯಾ ಸರ್ ತಮಗೆ? ದೂರವಾಣಿ ಸಂಪರ್ಕ ಬಿವಿ ಆಚಾರ್ಯ ಸರ್,
ಸಾಕ್ಷಿಗಳು ಹೊರಗಡೆನೆ ಇದ್ದಾರೆ, ಅವರ ಸ್ಟೇಟ್ಮೆಂಟ್ ಮಾತ್ರ ರೆಕಾರ್ಡ್ ಆಗಿರುವಂತದ್ದು. ರಿಟರ್ನ್ ಸ್ಟೇಟ್ಮೆಂಟ್ಗೆ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯಾದಂತಹ ಮನ್ನಣೆ ಇರೋದಿಲ್ಲ. ಕಟಕಟೆಯಲ್ಲಿ ನಿಂತ್ಕೊಂಡು ಹೇಳಬೇಕಾಗತ್ತೆ ಅವರು, ಹೌದು ಮೊಹಮ್ಮದ್ ನಲ್ಪಾಡ್ ಹಲ್ಲೆ ಮಾಡಿದ್ದನ್ನ ನಾವು ನೋಡಿದ್ವಿ ಅಂತ. ಅವ್ರು ಹೊರಗಡೆ ಇರ್ತಾರೆ, ಈತ ಒಬ್ಬ ಪ್ರಭಾವಿ ಶಾಸಕರ ಮಗ. ಎಲ್ಲ ಕೇಸ್ನಲ್ಲಿ ಓಕೆ, ಟ್ರಯಲ್ ಮುಗಿಯುವವರೆಗೆ ಅಕ್ಯೂಸ್ಡ್ ಒಳಗೆ ಇರ್ಬೇಕು ಅಂತಿದ್ರೆ ನಾವು ಕರ್ನಾಟಕದಲ್ಲಿ ಎಷ್ಟು ನೂರು ಕಟ್ಟಲೆ ಜೈಲು ಬೇಕಾದಿತ್ತು. ದೀಸ್ ಆರ್ ನಾಟ್ ದಿ ಕನ್ಸಿಡರೇಷನ್. ಓಕೆ ಸರ್, ಪೊಲೀಸರಿಗೆ ಏನಾದರೂ ಸ್ಟ್ರಿಕ್ಟ್ ಗೈಡೆನ್ಸ್ ಏನಾದರೂ ಕೊಟ್ಟಿದ್ದಾರಾ ಸರ್ ಸಾಕ್ಷಿಗಳಿಗೆ ಭದ್ರತೆಯ ವಿಷಯದಲ್ಲಿ? ಭದ್ರತೆಗೆ ಏನು ತೊಂದರೆ ಇಲ್ರಿ, ಸುಮ್ಮನೆ ಒಂದು ಅಪ್ರಹೆನ್ಷನ್ ಕ್ರಿಯೇಟ್ ಮಾಡುದು ಸರ್. ಅಪ್ರಹೆನ್ಷನ್ ಅಲ್ಲ ಸರ್, ಇಟ್ ಇಸ್ ಬಿಕಾಸ್ ಆಫ್ ಹಿಸ್ ಟ್ರ್ಯಾಕ್ ರೆಕಾರ್ಡ್ ಅಷ್ಟೇ. ನೋಡಿ, ನನಗೆ ಹೆಚ್ಚು ಚರ್ಚೆ ಮಾಡಲಿಕ್ಕೆ ಮನಸ್ಸಿಲ್ಲ. ಓಕೆ, ಐ ಡೋಂಟ್ ವಾಂಟ್ ಕಾಂಪ್ಲಿಕೇಷನ್ಸ್ ಸರ್. ಜೈಲ್ ಹತ್ರ ಸಂಭ್ರಮಾಚರಣೆ ಬೇಡ ಅನ್ನುವ ಮಾರ್ಗದರ್ಶನವನ್ನು ತಾವು ಕೊಟ್ಟಿದ್ದೀರಿ ಅಂತ ಗೊತ್ತಾಯ್ತು. ಎಸ್, ದೂರವಾಣಿ ಸಂಪರ್ಕ ಕಡಿತಗೊಂಡಿದೆ. ತಾವು ಕೊಟ್ಟ ಅಭಿಪ್ರಾಯಕ್ಕೆ ತದ್ವಿರುದ್ಧ ಅಭಿಪ್ರಾಯವನ್ನು ಅವರು ಕೊಟ್ಟರು. ಹೈಕೋರ್ಟ್ನ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುವ ಸಾಧ್ಯತೆಗಳು ಜಾಸ್ತಿ ಇದೆ. ಅದರಿಂದ ಬೇಲ್ ಮ್ಯಾಟರ್ಗಳು ಜಾಮೀನಿಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಹೈಕೋರ್ಟ್ ಕೊಟ್ಟಂತಹ ತೀರ್ಮಾನಕ್ಕೆ ವಿರುದ್ಧವಾದ ತೀರ್ಮಾನಕ್ಕೆ ಸುಪ್ರೀಂ ಕೋರ್ಟ್ ಬರುವ ಸಾಧ್ಯತೆಗಳಿಲ್ಲ ಅಂತ ಬಿ ವಿ ಆಚಾರ್ಯ ಅವರು ಹೇಳ್ತಾ ಇದ್ರು, ಕೆ ವಿ ಧನಂಜಯ ಅವರು ಹೇಳ್ತಾ ಇದ್ರು. ಯಾವಾಗ ಟ್ರಯಲ್ ಕೋರ್ಟು ಮತ್ತು ಹೈಕೋರ್ಟ್ನ ಅಭಿಪ್ರಾಯಗಳು ತದ್ವಿರುದ್ಧ ಆಗಿರ್ತಾವೋ ಆಗ ಸುಪ್ರೀಂ ಕೋರ್ಟ್ ಒಂದೇ ಸಲಕ್ಕೆ ಜಾಮೀನು ರದ್ದುಗೊಳಿಸುವ ಅರ್ಜಿಯನ್ನು ತಳ್ಳಿ ಹಾಕೋದಿಲ್ಲ, ಸೀರಿಯಸ್ ಆಗಿ ಪರಿಗಣಿಸುತ್ತೆ. ಸೀರಿ ನಾನು ಬರ್ತೀನಿ ಸರ್, ನನಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ.